ನೂರು ಕೋಟಿ ಲಸಿಕೆಗಳನ್ನ ದಾಟಿ ಇವತ್ತು ಮೇಲೆ ಹೋಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಭಾರತದ ಬಗ್ಗೆ ಗೌರವ ಮೂಡ್ತಾ ಇದೆ ವಿಶ್ವಾಸ ಮೂಡ್ತಾ ಇದೆ ಕೇವಲ ಭಾರತಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಲಸಿಕೆ ಪೂರೈಕೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಭಾರತಕ್ಕೆ ಅಂತ ಹೇಳಿ ವಿದೇಶಗಳು ಇವತ್ತು ಹೇಳ್ತಾ ಇದ್ದಾರೆ ನೂರ ಮೂವತ್ತೈದು ಕೋಟಿ ಜನ ಇರುವಂತ ಈ ದೇಶಕ್ಕೆ ಲಸಿಕೆ ಕೊಡೋದು ಅದು ಉಚಿತವಾಗಿ ಕೊಡೋದು ಸುಲಭದ ಕೆಲಸ ಅಲ್ಲ ಮೊದಲನೆಯದಾಗಿ ನಾವು ಲಸಿಕೆಯನ್ನ ಸ್ವಂತವಾಗಿ ಸಂಶೋಧನೆ ಮಾಡಿ ಸ್ವಂತವಾಗಿ ಕಂಡು ಹುಡುಕಿದೀವಿ ಇದು ಮೊದಲ ಬಾರಿಗೆ ದೇಶದಲ್ಲಿ ಆಗ್ತಾ ಇದೆ ಹಿಂದೆ ಯಾವುದೇ ಕಾಯಿಲೆ ಬಂದಾಗ ಕೂಡ ನಾವು ವಿದೇಶದ ಲಸಿಕೆಗೆ ಎದುರು ನೋಡ್ತಾ ಇದ್ವಿ ಆದ್ರೆ ಮೊದಲ ಬಾರಿಗೆ ಸ್ವದೇಶಿ ನಿರ್ಮಿತ ಲಸಿಕೆ ನಿರ್ಮಾಣ ಆಗಿದೆ ಮತ್ತು ವಿದೇಶಕ್ಕೆ ಕೊಡುವಂತ ಶಕ್ತಿ ನಮಗೆ ಬಂದಿದೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂತ ದೇಶಕ್ಕೆ ಲಸಿಕೆಯನ್ನ ಕೊಟ್ಟಂತ ಮೊದಲ ದೇಶ ಅನ್ನುವಂತ ಹೆಗ್ಗಳಿಕೆ ಕೂಡ ಭಾರತದಿದೆ ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದಾಲೋಚನೆ ಅವರ ದೂರದೃಷ್ಟಿ ಅವರು ಖಾಸಗಿ ಮತ್ತು ಸರ್ಕಾರದ ಸಂಶೋಧಕರ ಜೊತೆ ನಡೆಸಿದಂತ ಚರ್ಚೆ ಮತ್ತು ಅದಕ್ಕೆ ಕೊಟ್ಟಂತ ಪ್ರೋತ್ಸಾಹ ಈ ಕಾರಣಕ್ಕಾಗಿ ಸಾಧ್ಯ ಆಗಿದೆ ಅದಕ್ಕಾಗಿ ಇವತ್ತು ಇಡೀ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ಆಭಾರಿಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಅಂತ ಒಂದು ಶುಭ ಕ್ಷಣದಲ್ಲಿ ನಾವು ಇದ್ದೀವಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾನೆ ಇದ್ದಾವೆ ಯಾಕೆಂದ್ರೆ ಅವರ ಕಾಲದಲ್ಲಿ ಇದ್ಯಾವುದನ್ನು ಅವ್ರು ಮಾಡೋಕ್ಕಾಗಿಲ್ಲ ಅವರ ಕಾಲದಲ್ಲಿ ಅವರ ಆಸ್ಪತ್ರೆಯನ್ನು ಹೇಗೆ ಇಟ್ಕೊಂಡಿದ್ದು ಅಂತ ಹೇಳಿ ಕೊರೋನಾ ಕಾಲದಲ್ಲಿ ಸತ್ಯ ಹೊರಗೆ ಬಂತು ಕಳಚಿ ಬಿತ್ತು ಅವರ ಮುಖವಾಡ ಇಷ್ಟು ವರ್ಷ ದೇಶವನ್ನು ಆಡಳಿತ ಮಾಡಿ ರಾಜ್ಯವನ್ನು ಆಡಳಿತ ಮಾಡಿ ನಮ್ಮ ಆಸ್ಪತ್ರೆಗಳ ಸ್ಥಿತಿ ಹೇಗಿತ್ತು ಅಲ್ಲಿ ಬೆಡ್ ಇದ್ವೋ ಇಲ್ಲ ಅಲ್ಲಿ ವೆಂಟಿಲೇಟರ್ ಇತ್ತೋ ಇಲ್ಲ ಇದೆಲ್ಲ ಶಕ್ತಿ ಕೂಡ ನಮಗೆ ಕೊರೋನಾದ ಸಂದರ್ಭದಲ್ಲಿ ಅನಾವರಣ ಆಯಿತು ಇವತ್ತು ದೇಶದಲ್ಲಿ ನಮ್ಮ ಆಸ್ಪತ್ರೆಗಳನ್ನು ಅಪ್ಗ್ರೇಡೇಷನ್ ಮಾಡುವಂಥದ್ದು ವೆಂಟಿಲೇಟರ್ಸ್ ಅನ್ನು ಕೊಡುವಂಥದ್ದು ಡಾಕ್ಟರ್ ಸಂಖ್ಯೆ ಜಾಸ್ತಿ ಮಾಡುವಂಥದ್ದು ಹೆಚ್ಚು ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡುವಂಥದ್ದು ನರ್ಸ್ಗಳಿಗೆ ಆದ್ಯತೆ ಕೊಡುವಂಥದ್ದು ಟೆಕ್ನಿಷಿಯನ್ಗೆ ಆದ್ಯತೆ ಕೊಡುವಂಥದ್ದು ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಇದೆಲ್ಲವೂ ನಡೀತಾ ಇದೆ ಇದನ್ನ ನೋಡಿ ಸಹಿಸಿಕೊಳ್ಳಕ್ಕಾಗದೇ ಹೊಟ್ಟೆ ಉರ್ಕೊಳ್ತಿರುವಂತ ವಿರೋಧ ಪಕ್ಷಕ್ಕೆ ನಾನು ಉತ್ತರ ಹೇಳೋದಕ್ಕೆ ಹೋಗುದಿಲ್ಲ ಅವರ ಬೆನ್ನನ್ನು ಒಂದ್ಸಾರಿ ಅವರು ತಿರುಗಿ ನೋಡ್ಕೊಂಡ್ರೆ ಸತ್ಯದ ಅರಿವಾಗುತ್ತೆ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ ಆದ್ರೆ ಇವತ್ತು ಇಡೀ ಪ್ರಪಂಚ ನರೇಂದ್ರ ಮೋದಿಯ ಕಡೆ ನೋಡ್ತಾ ಇದೆ ನರೇಂದ್ರ ಮೋದಿ ಅವರನ್ನು ಕೊಂಡಾಡ್ತಾ ಇದೆ ಮತ್ತೆ ಭಾರತದಿಂದ ಬೇರೆ ಬೇರೆ ದೇಶಗಳ ಲಸಿಕೆಯನ್ನು ಇವತ್ತು ಕೂಡ ಕೇಳಿಕೊಂಡು ಬರ್ತಾ ಇದ್ದಾರೆ ನಮ್ಮ ದೇಶದ ಜನಕ್ಕೆ ಲಸಿಕೆ ಹಾಕಿದ ಮೇಲೆ ವಿದೇಶಕ್ಕೆ ಕೊಡುವಂತ ಶಕ್ತಿ ಕೂಡ ನಮಗೆ ಬರುವಂತದಿಂದಲೇ ಬರುತ್ತೆ ತಿರುಗಲ್ಲಿ ಎಷ್ಟೋ ಲಸಿಕೆ ಆಗಿದೆ ಯಾವ ಯಾವ ಆಸ್ಪತ್ರೆಗಳು ಸಿದ್ದರಾಮಯ್ಯ ಅವರೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಆ ಅಧಿಕಾರಿಗಳ ಜೊತೆ ಅವರು ಇವತ್ತು ಸಂಪರ್ಕ ಮಾಡಬಹುದು ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರು ಒಬ್ಬ ಮುಖ್ಯಮಂತ್ರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ವಿರೋಧ ಪಕ್ಷದ ನಾಯಕರಿಗೆ ಇರುತ್ತೆ ಅವರಿಗೆ ಅಧಿಕಾರಿಗಳ ಮತ್ತು ಆಸ್ಪತ್ರೆಗಳ ಎಕ್ಸೆಸಿಬಿಲಿಟಿ ಇರುತ್ತೆ ದಯಮಾಡಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ಅಂಕಿಅಂಶಗಳನ್ನು ಅವರೇ ಸ್ವತಃ ಹೋಗ್ಲಿ ತರಿಸ್ಕೊಳ್ಳಿ ರಾಜಕಾರಣ ಮಾಡೋದು ಬಿಟ್ಟು ಇಂಥ ಒಳ್ಳೆ ಕೆಲಸ ಏನಾದ್ರೂ ಮಾಡಲಿ ಅವರು